ಧಾರವಾಡ 71 ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ವಿನಯ್ ಕುಲಕರ್ಣಿ ಸಾಂಕೇತಿಕವಾಗಿ ಇಂದು ನಾಮಪತ್ರ ಸಲ್ಲಿಸಿದರು. ನಗರದ ಉಪವಿಭಾಗಾಧಿಕಾರಿ ಕಚೇರಿಗೆ ಆಗಮಿಸಿ ಪತ್ನಿ ಶಿವಲೀಲಾ ಕುಲಕರ್ಣಿ ಹಾಗೂ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ವಿನಯ್, ಇಂದು ಸಾಂಕೇತಿಕವಾಗಿ ಒಂದು ನಾಮಪತ್ರ ಸಲ್ಲಿಸಿದ್ದೇನೆ, ಇದೇ ತಿಂಗಳ 23ರಂದು ಮತ್ತೆ ಬಿಫಾರ್ಮ್ನೊಂದಿಗೆ ಇನ್ನೊಂದು ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಂಡಿದ್ದೇನೆ, ಎಲ್ಲ ಮನೆ ಮನೆಗೂ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದೇನೆ. 7 ಕ್ಷೇತ್ರದಲ್ಲೂ ಗೆಲುವು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ, ಜನರಿಂದ ಒಳ್ಳೆ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದರು. ಇವರಿಲ್ಲ, ಪಾರ್ಟಿ ವೈಸ್ ಅವರು ಪಾರ್ಟಿ ವೈಸ್ ಆ ಪಾರ್ಟಿ ಕಾರ್ಯಕರ್ತರು ಅವ್ರವ್ರ ಪಾರ್ಟಿ ಅವ್ರವ್ರು ಮಾಡ್ತಿರ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರಮಾಣದಿಂದ ನಮ್ಮ ಕಾರ್ಯಕರ್ತರು ಇದಾರೆ. ಎಲ್ಲರೂ ಪ್ರಾಮಾಣಿಕವಂತ ಕೆಲಸ ಮಾಡಕತ್ತಾರೆ. ಆಮೇಲೆ ನಮಗೆ ಹೇಳ್ಕೊಳಕ ಅವರಂಗ್ ನಮಗೆ ಯಾವ್ದು ನೆಗೆಟಿವ್ ಥಿಂಗ್ಸ್ ಇಲ್ಲ. ನಾವು ಸಾಕಷ್ಟು ಪಾಸಿಟಿವ್ ಕೆಲಸ ಮಾಡಿ ಒಳ್ಳೆ ಕೆಲಸಗಳನ್ನ ನಮ್ಮ ಭಾಗದ ಜನರಿಗೆ ಕೊಟ್ಟಿವಿ. ಜನರು ಬಹಳ ಸಂತೋಷದಿಂದ ಅದಾರ, ಯಾಕಂದ್ರೆ ಮನೆ ಮನೆಗೆ ಹೋಗ್ತಿಲ್ಲ. ಮನೆ ಮನೆ ತೆಳದಂತ ಟೈಮಲ್ಲಿ ಯಾರು ಕೂಡ ಒಂದು ಅಪಸ್ವರ ಎತ್ತದಂತ ಧ್ವನಿಗಳನ್ನು ನಾವು ಕೇಳ್ತೀವಿ. ಅಲ್ಲಿ ಸರ್ ಈಗ ಹೊಂಟಿಲ್ಲ ಅವ್ರು ಯಾರು ಸಹಜವಾಗಿ, ಯಾಕಂದ್ರೆ ಟಿಕೆಟ್ ಒಬ್ಬರು ಸಿಕ್ಕಂತ ಟೈಮ್ನಾಗ ಅಸಮಾಧಾನ ಆಗುವಂತ ಸಹಜ. ನಾವೆಲ್ಲ ಹೋಗಿ ಅವ್ರು ಕನ್ವಿನ್ಸ್ ಮಾಡ್ತೀವಿ. ನಿನ್ನೆ ನಿಮ್ಗೆ ಸ್ಪಷ್ಟಪಡಿಸ್ಯಾರ ಅವ್ರು, ನಾ ಕಾಂಗ್ರೆಸ್ ದಿಂದ ಮೋರ್ಯ ಸಾಹೇಬ್ರು ಕೂಡ ಇದಾರ. ಇಷ್ಟೇನೋ ನಾ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಗಿನಿ. ಇಷ್ಟು ವರ್ಷ ಕೂಡ ನಾ ರಾಜಕೀಯ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಮಾಡಿನಿ. MLA ಆದ್ರೆ ಮಂತ್ರಿ ಆಗಿದ್ದಾರೆ ಎಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಮೋರ್ಯ ಸಾಹೇಬ್ ಆಗ್ಯಾರ. ಹಂಗಾಗಿ ಮೋರ್ಯ ಸಾಹೇಬ್ರು ನಮ್ಮ ಹಿರಿಯರು, ಅವ್ರ ಬಗ್ಗೆ ನಮ್ಗೆ ಯಾರಿಗೂ ಅವ್ರಿಗೆ ಅವ್ರ ಬಗ್ಗೆ ನಮ್ಗೆ ಅಸಮಾಧಾನ ಇಲ್ಲ. ಮೋರ್ಯ ಸಾಹೇಬ್ರು ನಮ್ಮ ಹಿರಿಯರ ಥರ ನಾವು ಹೋಗಿ ಕೇಳ್ತೀವಿ. ನಮ್ಮ ತಂದೆ ಸ್ಥಾನದಾಗ ನಾವು ಹೋಗಿ ಕೇಳ್ತೀವಿ. ಒಬ್ಬರು ಬ್ಲಾಕ್ ಅಧ್ಯಕ್ಷರ ನನ್ ಗುರುತಿಲ್ಲ, ನಾನು ಗೌಡಿ ಅವರು ಬ್ಲಾಕ್ ಅಧ್ಯಕ್ಷರು ನಾನು ಗುರುತಿಲ್ಲ, ನಾನು ನೋಡಿಲ್ಲ. ಯಾಕಂದ್ರೆ ನಾವು ನಿಮ್ ಟಿವಿ ಪೇಪರ್ ನೋಡೋದ್ರೆ ನಾವಂತೂ ಟೈಮ್ ಇಲ್ಲ. ನಾವು ಮುಂಜಾನೆ 7 ಗಂಟೆಗೆ ಹೋದ್ರೆ ರಾತ್ರಿ 12 ಬಂದು ಮುಕ್ಕೊಂತೀವಿ ಮನೆಗೆ. ಹಂಗಾಗಿ ನಮ್ಗೆ ಯಾವ್ದೋ ಟೈಮ್ ಅಂತ ಇಲ್ಲ, ನಾವು ನೋಡಕ್ಕಿಲ್ಲ. 100% ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಕಡೆ ಜವಾಬ್ದಾರಿ ಹೋಗ್ತೀವಿ, ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ. ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಗೆಲ್ಲುವಂತ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೀವಿ.